ಏನ್ ಹೇಳ್ತೀರಿ ಸರ್? ಇವತ್ತು ಭಾರತ ದೇಶದಲ್ಲಿ ಮೂರನೇ ಬಾರಿಗೆ ನಮ್ಮ ನೆಚ್ಚಿನ ಹಾಗೂ ವಿಶ್ವ ಮೆಚ್ಚಿದಂತಹ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಮೂರನೇ ಬಾರಿಗೆ ಪ್ರಧಾನಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ. ಅವರಿಗೆ ಮತ್ತು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ ಸನ್ಮಾನ್ಯ ನಡ್ಡಾಜಿಯವರಿಗೆ ನಮ್ಮ ಚುನಾವಣಾ ಚಾಣಕ್ಯ ಎಂದೇ ಹೆಸರಾಗಿರುವಂತಹ ಗೃಹ ಸಚಿವರಾದ ಸನ್ಮಾನ್ಯ ಅಮಿತ್ ಶಾ ಜಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಮೂರನೇ ಬಾರಿಗೆ ಅಧಿಕಾರ ಸ್ವೀಕರಿಸುವಂತಹ ಈ ಸಂದರ್ಭದಲ್ಲಿ ಎಲ್ಲಾ ದೇಶದ ಜನತೆ ಅದರಲ್ಲೂ ಕೂಡ NDA ಸರ್ಕಾರ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದು ಒಳ್ಳೆಯ ಕೆಲಸ ಕಾರ್ಯಗಳನ್ನು ಅದರಲ್ಲೂ ಕೂಡ ವಿಶೇಷವಾಗಿ ಎಲ್ಲಾ ಸಮಾಜದ ಬಡ ಜನರಿಗೆ ಒಳ್ಳೆಯದ ಮಾಡಲಿ ಅಂತೇಳಿ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಇವತ್ತು ನಮ್ಮ ಬೆಂಗಳೂರು ಉತ್ತರದಲ್ಲೂ ಕೂಡ ನಮ್ಮ ಮಾಜಿ ಮಂತ್ರಿಗಳು ಕೇಂದ್ರದ ಮಾಜಿ ಮಂತ್ರಿಗಳು ಆದಂತಹ ಕುಮಾರಿ ಶೋಭಾ ಕರಂದ್ಲಾಜೆ ಅವರು ಕೂಡ ನಮ್ಮ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ 2 ಲಕ್ಷ ಅಂತರಗಳಿಂದ ಜಯಗಳಿಸಿದ್ದಾರೆ. ಅವರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಮತ್ತೊಮ್ಮೆ ಅವರು ಕೇಂದ್ರದಲ್ಲಿ ಸಚಿವರಾಗಿ ಒಳ್ಳೆ ಸೇವೆಯನ್ನು ಮಾಡುವಂತ ಕರ್ನಾಟಕ ರಾಜ್ಯದ ಜನತೆಗೆ ವಿಶೇಷವಾಗಿ ಸೇವೆ ಮಾಡುವಂತ ಭಾಗ್ಯ ನಮ್ಮದಾಗಲಿ ಅಂತೇಳಿ ನಾನಾದರೂ ಪ್ರಾರ್ಥನೆ ಮಾಡಿ ಈ ಶುಭ ಸಂದರ್ಭದಲ್ಲಿ ನನ್ನ ಹುಟ್ಟಿಹಬ್ಬ ಕೂಡ ಇವತ್ತೇ ಇರೋದ್ರಿಂದ ಎಲ್ಲ ನಮ್ಮ ತಾಯಿ ತಂದೆಯವರ ಆಶೀರ್ವಾದ, ಹಾಗೆ ಗುರು ಹಿರಿಯರ ಆಶೀರ್ವಾದ, ಹಾಗೆ ನಮ್ಮ ಸ್ನೇಹಿತರ ಆಶೀರ್ವಾದ ಎಲ್ಲ ಕೂಡ ನಮ್ಮಲ್ಲಿ ಇರಲಿ ಅಂತೇಳಿ ನಾನಾದರೂ ಭಾವಿಸ್ತೇನೆ. ಮತ್ತೊಮ್ಮೆ ಕೇಂದ್ರ ಸರ್ಕಾರದಲ್ಲಿ ಅಧಿಕಾರಕ್ಕೆ ಬರ್ತಿರುವಂತಹ ನರೇಂದ್ರ ಮೋದಿಜಿ ಮತ್ತು ಅವರ ತಂಡದವರಿಗೆ ತುಂಬ ಹೃದಯದ ಅಭಿನಂದನೆಗಳು. ಹಾಗೂ ನಮ್ಮ ಕರ್ನಾಟಕದಲ್ಲಿ NDA ಸರ್ಕಾರದ ವತಿಯಿಂದ ಗೆದ್ದಿರುವಂತ 17 ಲೋಕಸಭಾ ಸದಸ್ಯರು ಕೂಡ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೇನೆ. ತಮ್ಮ ರಾಜ್ಯಾಧ್ಯಕ್ಷರಿಗೆ ಹಾಗೂ ವಿರೋಧ ಪಕ್ಷ ನಾಯಕರಾದ ಅಶೋಕನವರಿಗೆ ಏನು? ನಮ್ಮ ಯುವ ನಾಯಕರು ಶಿಕಾರಿಪುರ ಕ್ಷೇತ್ರದ ಶಾಸಕರು ರಾಜ್ಯ ಬಿಜೆಪಿ ಅಧ್ಯಕ್ಷರು ಆದಂತಹ ಸನ್ಮಾನ್ಯ ವಿಜೇಂದ್ರಣ್ಣನ ಅವರಿಗೆ ಕೂಡ ತುಂಬ ಹೃದಯದ ಅಭಿನಂದನೆಗಳನ್ನು. ಅವರ ನೇತೃತ್ವದಲ್ಲಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇಷ್ಟೊಂದು ಸೀಟುಗಳನ್ನು ನಾವು ತಗೊಂಡಿದ್ದೇವೆ. ಅದೇ ರೀತಿ ನಮ್ಮ NDA ಪಕ್ಷದ JDS ಅಧ್ಯಕ್ಷರು ಮಂಡ್ಯ ಕ್ಷೇತ್ರದ ಲೋಕಸಭಾ ಸದಸ್ಯರಾದ ಸನ್ಮಾನ್ಯ ಕುಮಾರಣ್ಣ ಅವರಿಗೂ ಕೂಡ ಅಭಿನಂದನೆಗಳು ಸಲ್ಲಿಸ್ತಾ ನಮ್ಮ ವಿರೋಧ ಪಕ್ಷದ ನಾಯಕರಾದ ಅಶೋಕ್ ಅವರಿಗೂ ಕೂಡ ಅಭಿನಂದನೆಗಳು ಹೇಳ್ತಾ ಇವತ್ತು ಅವರ ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಅದು ದೇಶದಲ್ಲಿ ಒಳ್ಳೆಯ ಆಡಳಿತವನ್ನು ಕೊಡುವಂತಾಗಲಿ ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಇದೇ ಸಂದರ್ಭದಲ್ಲಿ ಗ್ಯಾರಂಟಿಗಳು ಮುಖಭಂಗ ಅನುಭವಿಸಿದ್ದು ಏನ್ ಹೇಳ್ತೀರಿ? ಈಗ ಗ್ಯಾರಂಟಿಗಳ ಮುಖಭಂಗ ಅವರವರಲ್ಲೇ ನಿನ್ನೆ ಚರ್ಚೆ ಆಗ್ತಾ ಇದೆ. ಯಾಕಂದ್ರೆ ಸೋತಿರೋ ಕಡೆ ಅವ್ರಿಗೀಗ ಈ ಗ್ಯಾರಂಟಿ ಯೋಜನೆ ನಮ್ಗೆ ಸರಿಯಾಗಿ ಓಟ್ ಬಂದಿಲ್ಲ ಅಂತೇಳಿ ಇವತ್ತು ಅವ್ರಿಗೆ ಗೊತ್ತಾಗ್ತಾ ಇರೋದ್ರಿಂದ ಮುಂದಿನ ದಿನಗಳಲ್ಲಿ ಆ ಗ್ಯಾರಂಟಿ ಯೋಜನೆಗಳನ್ನು ಕೂಡ ಅವರು ರದ್ದು ಮಾಡುವಂತ ಅವಕಾಶಗಳು ಜಾಸ್ತಿ ಇದೆ. ಇದನ್ನ ಎಲ್ಲ ಮತದಾರ ಬಂಧುಗಳು ಯೋಚನೆ ಮಾಡಬೇಕು. ಮುಂದಿನ ದಿನಗಳಲ್ಲಿ ಕೂಡ ಇದನ್ನು ಯೋಚನೆ ಮಾಡಬೇಕು. ಯಾವುದೇ ಒಂದು